समझौता एक्सप्रेस को नहीं कुसुम कुते हुए, गोदरा हत्या का नहीं कुसुम कुते हुए, मीरा के नहीं कुसुम कुते हुए, हनुमान जनता इले मकाम स्पोर्ट आई कुसुम कुते हुए, हुबली स्पोर्ट आई कुसुम कुते हुए, आज आके सिंधी जिले में पाकिस्तान ध्वज हासुर नाम बड़ ಅವಾಗೇನಾದ್ರೂ ನಾವು ರೋಡಿಗೆ ಬಂದಿದ್ದೆ ಕರೆ ಆಗಿತ್ತಪ್ಪ ಅಂತಂದ್ರೆ ಈ ಹಿಸ್ರಾಗಳ ಸಂತೆ ಅವತ್ತೇ ನಾಶ ಆಗೋಗ್ತಿತ್ತು. ಹೇಳ್ತಾರೆ ನಮ್ಮನ್ನು ವಿದೇಶಿಯರ ಕೇಳ್ತಾರೆ. ಇನ್ನೊಬ್ಬ ಎಂ ಪಿ ಹೇಳ್ತಾನೆ ಅವ ತೇಜಸ್ವಿ ಸೂರ್ಯ ಅಂತೇಳಿ, ಪಂಚರ್ ಹಾಕುವವರು ಮತ್ತು ಪಂಚರ್ ತೆಗೆಯುವವರು ಎದೆಯಲ್ಲಿ ನಾಲ್ಕು ಅಕ್ಷರ ಇಲ್ಲದಂತವರು ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಅರೆ ವಿದೇಶಿ ತಳಿ, ವಿದೇಶಿ ತಳಿ ಸ್ವದೇಶಿಯ ಪಂಚರ್ ತೆಗೆಯುವವರಿಗೆ ಪಾಠ ಕೇಳ್ತಾ ಇದೆ, ಅದು ವಿದೇಶಿ ತಳಿ. ಅದಕ್ಕಾಗಿ ನಾನು ಅಂದವರಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಾವು ಈ ಭಾರತ ದೇಶದ ಸ್ವದೇಶಿಗಳು, ಈ ಭಾರತ ದೇಶದ ಸ್ವದೇಶಿಗಳು ನಾವು ಅಂತೇಳಿ. ಅದಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಈ ಪ್ರತಿಭಟನೆ ಆಗ್ಲಿ, ಇನ್ನು ಮುಂದೆ ಯಾವಾದ್ರೂ ಹೋರಾಟ ಆಗ್ಲಿ, ಯಾವಾದ್ರೂ ಸದಸ್ಯ ಆರಂಭಗಳಾಗ್ಲಿ, ನಮ್ಮ ಏಕತೆಯನ್ನು ಅಖಂಡತೆಯನ್ನು ಎತ್ತಿ ತೋರಿಸುವಂತ ಕೆಲಸ ಮಾಡಬೇಕಾಗಿದೆ. ನಾವು ಎಲ್ಲಿವರೆಗೆ ಏಕತೆ ಮತ್ತು ಅಖಂಡತೆಯನ್ನು ಎತ್ತಿ ತೋರಿಸುತ್ತಿಲ್ಲೋ ಅಲ್ಲಿವರೆಗೆ ನಾವು ನಮ್ಮ ಮೇಲೆ ಇಂಥ ಅನ್ಯಾಯಗಳು, ಅತ್ಯಾಚಾರಗಳು, ದೌರ್ಜನ್ಯಗಳು ಸತತವಾಗಿ ನಡೀತಾ ಇರ್ತವೆ. ಅದಕ್ಕಾಗಿ ಬಂಧುಗಳೇ, ನಾವು ಇವತ್ತು ಇವತ್ತೇನಿದ್ರೆ ಸೇರಿದ್ದೀವಿ, ಇದು ಸಣ್ಣ ಪ್ರಮಾಣದ ಹೋರಾಟ. ಇದೇನು ಸೇರಿದ್ದೀವಿ ನಾವು, ಇದು ಸಣ್ಣ ಪ್ರಮಾಣದ ಹೋರಾಟ, ಇನ್ನೂ ಬಹಳ ದೊಡ್ಡ ಪ್ರಮಾಣದ ಹೋರಾಟ ಆಗಬೇಕಾಗಿದೆ ಇನ್ನೂ ಬಹಳ. ಯಾಕಂದ್ರೆ ಮೊದಲು ಹೊರಗಿನಿಂದ ಬಂದಂತ ಬ್ರಿಟಿಷರನ್ನು ಒತ್ತೋಡಿಸುವ ಸಲುವಾಗಿ ಸ್ವತಂತ್ರದ ಹೋರಾಟ ಮಾಡಿದ್ದೇವೆ, ಆದ್ರೆ ಇವತ್ತು ಭಾರತೀಯ ಬ್ರಿಟಿಷರನ್ನು ಒತ್ತೋಡಿಸುವಂತ ಹೋರಾಟ ಮಾಡಬೇಕಾಗಿದೆ, ಭಾರತೀಯ ಬ್ರಿಟಿಷರನ್ನು ಒತ್ತೋಡಿಸುವಂತ ಹೋರಾಟ ಮಾಡಬೇಕಾಗಿದೆ. ಅದಕ್ಕಾಗಿ ನಾವು ಇವತ್ತು ಒಂದಾಗಬೇಕಾಗಿದೆ, ಕಾನೂನಾತ್ಮಕ ಹೋರಾಟ ಮಾಡಬೇಕಾಗಿದೆ. ಯಾಕಂದ್ರೆ ನಮಗೆ ಯಾವುದೇ ರೀತಿಯಿಂದ ತೊಂದರೆ ಬಂದ್ರು ನಾವು ಶಾಂತಿ ರೀತಿಯಿಂದ ಮಾಡುವಂತ ಜನ, ನಾವು ಸತ್ಯವನ್ನು ಸೇರುವಂತ ಜನ, ಸತ್ಯದ ಮೇಲೆ ಪರಿಪಾಲನೆ ಮಾಡುವಂತ ಜನ, ಸತ್ಯ ಸಂದೇಶವನ್ನು ಕೊಡುವಂತ ಜನ. ಅದಕ್ಕಾಗಿ ನಾವು ಎಷ್ಟೊಂದು ನೋಡಿದ್ರೆ ಎಷ್ಟು ಜನ ಸೇರಿದ್ರು ಕೂಡ ಎಲ್ಲಿ ಟ್ರಾಫಿಕ್ ಜಾಮ್ ಆಗಿಲ್ಲ, ಯಾರಿಗೂ ಕೂಡ ತೊಂದರೆ ಆಗಿಲ್ಲ. ನಾವು ಹೆಂಗ್ ಶಾಂತಿ ರೀತಿಯಿಂದ ಕುಂದ್ರಂದ್ರೆ ಕುಂದಿರ್ತೀವಿ, ನಿಂದ್ರಂದ್ರೆ ನಿಂದಿರ್ತೀವಿ, ಎಂತ ಒಂದು ಒಳ್ಳೆತನ ನಮ್ಮಲ್ಲಿದೆ. ಆದ್ರೆ ಈ ಒಳ್ಳೆತನ ಅವ್ರಿಗೆ ಇಸಂಗಿಲ್ಲ. ಅವ್ರು ಏನಂತ ವಿಚಾರ ಮಾಡ್ತಾರಂದ್ರೆ, ಗಲಭೆಗಳಾಗ್ಬೇಕು, ಮಸೀದಿ ಬೆಂಕಿ ಹಚ್ಚಬೇಕು, ಯಾರಾದ್ರೆ ಅಂಗಡಿ ಹೊಡಿಬೇಕು ಅಂತ ಕೆಲಸ ಅವ್ರು ಮಾಡ್ತಾರಲ್ಲ, ಆ ಕೆಲಸವನ್ನು ಇವ್ರ ಮೇಲೆ ಮಾಡಿಸಿ, ಇವ್ರಿಗೆ ಏನ್ ಕಾನೂನಾತ್ಮಕ ಕಾನೂನಿನ ಮೇಲೆ ಕ್ರಮ ಕೈಗೊಳ್ಬೇಕು, ಇವ್ರು ಕೋರ್ಟ್ ಕಚೇರಿ ಅಲ್ಲಿ ಒಂದು ಮಾಡ್ಬೇಕಂತ ಅವ್ರೇನು ಉದ್ದೇಶ ಇದೆಯಲ್ಲ, ನಾವು ಇದಕ್ಕೆ ಆಸ್ಪದ ಮಾಡ್ಕೊಡಲ್ಲ. ಯಾಕೆ ಆಸ್ಪದ ಮಾಡ್ಕೊಡಲ್ಲ ಅಂದ್ರೆ, ಇವ್ ಬರೇ ತುಪ್ಪ ತಿಂದಿರ್ಬೇಕ್ರಿ, ಒಂದಾಗಬೇಕಾಗಿದೆ. ಒಂದಾಗಿ ನಾವು ಇವತ್ತು ಹೋರಾಟ ಮಾಡೋಣ. ಯಾಕಪ್ಪ ಅಂತಂದ್ರೆ, ಭಾರತ ದೇಶದಲ್ಲಿ ಎಂತಿಂತ ಅನಾಹುತಗಳು ನಡೆಯುವೆ, ಈ ಎನ್ಆರ್ಸಿ ಮತ್ತು ಸಿಎ ಎನ್ನುವುದು ಸಾಮಾನ್ಯ ಕಾಯ್ದೆ ಅಲ್ಲ. ಇದನ್ನು ಇನ್ನೊಮ್ಮೆ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ, ಇದು ಸಾಮಾನ್ಯ ಕಾಯ್ದೆ ಅಲ್ಲ. ಎಂತ ಸಾಮಾನ್ಯ, ಯಾಕಪ್ಪ ಅಂತಂದ್ರೆ, ಇದು ಬಹಳ ಒಂದು ಮಾರಣಾಂತಿಕವಾದಂತ ಕಾಯಿಲೆ, ಇಲ್ಲಿ ನಮ್ಮನ್ನು ನಮ್ಮನ್ನು ಜೀವಂತ ಶ್ರಮವಾಗಿರುವಂತ ಕಾಯಿಲೆ ಇದು, ಕಾಯ್ದೆ ಇದು. ಅದಕ್ಕಾಗಿ ದಯವಿಟ್ಟು ಈ ಕಾಯ್ದೆಯನ್ನು ಹಿಂಪಡೆಯುವವರಿಗೂ ಕೂಡ ನಾವ್ಯಾರು ಕೂಡ ತಂದ್ರು ಬೇಡ, ನಿಮ್ಮಲ್ಲಿ ಇದೇ ಕಿಚ್ಚು, ಇದೇ ಹೋರಾಟದ ಕಿಚ್ಚು ನಿಮ್ಮಲ್ಲಿ ಇರಲಿ. ಯಾಕಂದ್ರೆ ಪ್ರತಿಯೊಬ್ಬರು ಮನೆಯಿಂದ ಪಾಲ್ಗೊಳ್ಬೇಕಾಗಿದೆ, ಪ್ರತಿಯೊಬ್ಬರು ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಕಾಗಿದೆ. ಇವತ್ತು ನಾವು ಕೇವಲ ಪುರುಷರಿಗೆ ಪಾಲ್ಗೊಂಡಿದ್ದೇವೆ, ನಾವು ಇವತ್ತು ಗಂಡಸರಿಗೆ ಪಾಲ್ಗೊಂಡಿದ್ದೇವೆ, ನಾಳೆ ದಿನ ನಮ್ಮ ಹೆಣ್ಣು ಮಕ್ಕಳು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಮತ್ತೊಮ್ಮೆ ಸ್ವತಂತ್ರ ಈ ಭಾರತ ದೇಶದಲ್ಲಿ ಮತ್ತೊಮ್ಮೆ ನಮ್ಮ ಸ್ವತಂತ್ರಕ್ಕಾಗಿ ನಾವು ಹೋರಾಟ ಮಾಡಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲರೂ ಕೂಡ ಆಗಮಿಸಿದ್ದಕ್ಕಾಗಿ, ಶಾಂತಿ ರೀತಿಯಿಂದ ಹೋರಾಟದಲ್ಲಿ ಪಾಲ್ಗೊಳ್ಳಿದ್ದಕ್ಕಾಗಿ ನಮ್ಮಲ್ಲಿ ಮತ್ತೊಮ್ಮೆ ಅಭಿನಂದಿಸ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ಕೂಡ ಅಭಿನಂದಿಸ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಇಲ್ಲಿಯವರೆಗೆ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಬಹಳ ಕ್ರಾಂತಿಕಾರವಾಗಿ ಮಾತಾಡಿದ